ಎಸ್ ಮುಂದಿನ ವಿಧಾನಸಭಾ ಕ್ಷೇತ್ರ ಕೃಷ್ಣರಾಜನಗರ ಸೊ ಕೆ ಆರ್ ನಗರ ವಿಧಾನಸಭಾ ಕ್ಷೇತ್ರ ಇಲ್ಲಿ ಸಾರಾ ಮಹೇಶ್ ಜೆ ಡಿ ಎಸ್ನ ಎಮ್ ಎಲ್ ಎ ಕಳೆದ ಸತತವಾಗಿ ಗೆದ್ಕೊಂಡು ಬರ್ತಾ ಇದ್ದಾರೆ ಸಾರಾ ಮಹೇಶ್ ಜೆ ಡಿ ಎಸ್ ಎಮ್ ಎಲ್ ಎ ಈ ಒಂದು ಕ್ಷೇತ್ರದಲ್ಲಿ ಹಿಡಿತವನ್ನು ಸಾರಿಸಿದ್ದಾರೆ ಜೆ ಡಿ ಎಸ್ನಿಂದ ಅವ್ರಿಗೆ ಟಿಕೆಟ್ ಅನೌನ್ಸ್ ಆಗಿದೆ ಈಗ ಸಾರಾ ಮಹೇಶ್ ಕೆ ಆರ್ ನಗರದ ಜೆ ಡಿ ಎಸ್ ಅಭ್ಯರ್ಥಿ ಇನ್ನು ಕಾಂಗ್ರೆಸ್ಸಿಂದ ಡಿ ರವಿಶಂಕರ್ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಅವ್ರಿಗೆ ಬಹುಶಃ ಕೊಡ್ತಾರೆ ಫಿಕ್ಸ್ ಅವರೇ ಆಕಾಂಕ್ಷಿ ಏನು ಟಿಕೆಟ್ ಕಾಂಗ್ರೆಸ್ನಿಂದ ನಿಂತ್ಕೊಳ್ತಾ ಇದ್ದಾರೆ ಡಿ ರವಿಶಂಕರ್ ಇನ್ನು ಬಿ ಜೆ ಪಿಯಿಂದ ಯಾರಪ್ಪ ಅಂದರೆ ಒಂದು ಮೂರ್ನಾಲ್ಕು ಜನ ಆಸ್ ಫ್ರೆಂಡ್ಸ್ ಇದ್ದಾರೆ ಜಾಸ್ತಿ ಜನ ಟಿಕೆಟ್ ಕೇಳ್ತಿದ್ರು ಅಲ್ಲಿ ಹೊಸಳ್ಳಿ ವೆಂಕಟೇಶ್ ಜೊತೆಗೆ ಬಾಬು ಅನುಮಾನು ವಿಶೇಷವಾಗಿ ಸಾರ ಇಲ್ಲಿ ಟಿಕೆಟ್ ಕೂಡ ಕೇಳ್ತಾ ಇದ್ದಾರೆ ಆಕಾಂಕ್ಷಿ ಆಗಿದ್ದಾರೆ ಮೂರು ಜನ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಸೊ ಲಾಸ್ಟ್ ಟೈಮ್ ಸ್ವಲ್ಪ ಎಲ್ಲೋ ಹಿನ್ನಡೆ ಆಗ್ಬೋದು ಸರ ಮಹೇಶ್ಗೆ ಅಂತಿತ್ತು ನಮ್ಮ ಸರ್ವೇಲ್ಲೂ ಕೂಡ ಈಗ ಈಗಿನ ಸರ್ವೆಯಲ್ಲಿ ನಮ್ಮ ಕರ್ನಾಟಕ ಟಿವಿಯ ಡಿಸೆಂಬರ್ ಸರ್ವೆಯಲ್ಲಿ ಸಾರಾ ಮಹೇಶ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಕೆಆರ್ ನಗರದಲ್ಲಿ ಜೆ ಡಿ ಎಸ್ ಈಗ ಮುನ್ನಡೆಯನ್ನ ಕಾಯ್ಕೊಂಡಿದೆ ಶಿವ ಸಾರಾ ಮಹೇಶ್ ವರ್ಸಸ್ ರವಿಶಂಕರ್ ಆಗುತ್ತಾ ಇಲ್ಲಿ ಇಲ್ಲ ತ್ರಿಕೋನ ಸ್ಪರ್ಧೆ ಕೆ ಕೆಆರ್ ನಗರದಲ್ಲಿ ತ್ರಿಕೋನ ಸ್ಪರ್ಧೆ ಸಾಧ್ಯತೆ ಇಲ್ಲ ಹ್ಮ್ ಜೆ ಡಿ ಎಸ್ ವರ್ಸಸ್ ಕಾಂಗ್ರೆಸ್ ಸಾರಾ ಮಹೇಶ್ ವರ್ಸಸ್ ಡಿ ರವಿಶಂಕರ್ ನಡುವಿನ ಕಾಳಗ ಕಳೆದ ಎರಡು ಸರ್ವೆನಲ್ಲಿ ಅವ್ರದ್ದು ಹಿನ್ನಡೆ ಇತ್ತು ಈ ಸರ್ವೆ ಮುನ್ನಡೆ ಬಂತು ಎಸ್ ಸರಾ ಮಹೇಶ್ ಟು ಪ್ರೀವಿಯಸ್ ಒಂದಷ್ಟು ಅಂದ್ರೆ ವಿರೋಧ ಅಂದಾಗ ಇಲ್ಲಿ ಜಾತಿ ಕಾರಣಕ್ಕೊಂದು ವಿರೋಧ ಕುರುಬ ಕಮ್ಯುನಿಟಿ ರವಿಶಂಕರ್ ಅಹಿಂದ ಊಟ್ಸು ರವಿಶಂಕರ್ ಪರವಾಗಿ ಒಕ್ಕಲಿಗ ಸಮುದಾಯ ಪ್ರಬಲವಾಗಿ ಸರಾ ಮಹೇಶ್ ಪರವಾಗಿ ಥ್ರೆಡ್ ಗೆಲುವು ಸೋಲು ಅಂತ ಆಚೆ ಆಚೆ ಇನ್ನೊಂದು ಒಂದಷ್ಟು ಜನ ಕಾಂಗ್ರೆಸ್ ನಾಯಕರು ಬಿಟ್ಟು ಪಾರ್ಟಿ ಬಿಟ್ಟು ಮೂವ್ ಆಗ್ತಿರೋದು ಇವೆಲ್ಲವೂ ಕೂಡ ಸಾಧ್ಯ ಆಗ್ತದೆ ಆಮೇಲೆ ಇವರು ಸೈಲೆಂಟ್ ಆಗಿ ಆಪರೇಷನ್ ಸಾರಾಮಹೇಶ್ ಸೈಲೆಂಟ್ ಆಗಿ ಏನೇನ್ ಮಾಡ್ಬೇಕು ಅವೆಲ್ಲ ಎರಡನೇದು ಇಲ್ಲಿ ಏನೋ ಭಾರಿ ಅಂತ ಏನ್ ಸಾಧ್ಯ ಯಾರು ಇಲ್ಲ ಅಂಡ್ ರವಿಶಂಕರ್ ಕೂಡ ಎರಡು ಸರ್ ಬಾರಿ ಕ್ಲಿಯರ್ ಕಟ್ ಶೋರ್ ವೆನ್ ಅಂತ ಏನಿರಲಿಲ್ಲ ಟ್ರೆಂಡ್ ಲಾಸ್ಟ್ ಟೈಮ್ ಸಾರಾಮಹೇಶ್ ಗೆದ್ದಿದ್ದು ಸ್ವಲ್ಪ ಸ್ವಲ್ಪ ಒಂದಷ್ಟು ಕಾಂಗ್ರೆಸ್ ನಾಯಕರು ಪಾರ್ಟಿ ಬಿಟ್ಟು ಪಾರ್ಟಿ ಚೇಂಜಸ್ ಒಂದಷ್ಟು ಒಳಗಿನ ರಾಜಕಾರಣ ನಿಮ್ಗೆ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯ ಇರುತ್ತೆ ಅಚ್ಚನ ಗ್ರಾಮ ಪಂಚಾಯತಿ ಮೆಂಬರ್ ಹತ್ತ ಕಡೆ ಶಿಫ್ಟ್ ಸಹ ಒಂದ್ ಎರಡು ಸಾವಿರ ಇವೆಲ್ಲ ಆಮೇಲೆ ಬಿಜೆಪಿ ವಿಚಾರಕ್ಕೆ ಬಂದ್ರಿ ಬಿಜೆಪಿ ಡೆಪಾಸಿಟ್ ತೆಗೆದುಕೊಳ್ಳೋದ್ರ ಬಗ್ಗೆ ಅನುಮಾನ ಇದೆ ಅಂಡ್ ಯಂಗ್ ಸ್ಟರ್ ಸಾರ ತಿಲಕ್ ಅಂತ ಇನ್ನು ಮೊನ್ನೆ ಪಾರ್ಟಿ ಸೇರ್ ಗೋವಿಂದ ರಾಜು ವೆಂಕಟೇಶ್ ಬಟ್ ಅಲ್ಲಿ ಹೊಸಳ್ಳಿ ವೆಂಕಟೇಶ್ ಕೊಟ್ಟರೆ ಒಂದು ಸ್ವಲ್ಪ ವೋಟ್ ಗೇನ್ ಆಗುತ್ತೆ ಬಿಜೆಪಿ ಗೇನ್ ಆಗತ್ತೆ ಅಂತಿದೆ ಬಹುತೇಕ ಇಲ್ಲಿ ಮಾಹಿತಿ ಪ್ರಕಾರ ಹೊಸಳ್ಳಿ ವೆಂಕಟೇಶ್ ಅವ್ರಿಗೆ ಟಿಕೆಟ್ ಆಗಬಹುದು ಆಗಬಹುದು ಹೊಸಳ್ಳಿ ವೆಂಕಟೇಶ್ ಎರಡನೇದು ಮಂಚನಹಳ್ಳಿ ಮಹಾದೇವ್ ಮಗಳು ಐಶ್ವರ್ಯ ಮಹಾದೇವ್ ಕೂಡ ಇಲ್ಲಿ ಕಾಂಗ್ರೆಸ್ ಟಿಕೆಟ್ ಹೇಳಿ ನಾನು ಅನ್ಯಾಯ ಮಾಡಿದ್ದೀನಿ ಕೊಡಬೇಕು ಅಂತ ಸಿದ್ದರಾಮಯ್ಯ ಒಂದು ವೇದಿಕೆ ಬಹಳ ವರ್ಷದಿಂದ ಹೇಳ್ದಂಗಿತ್ತು ಒಂದು ಬಟ್ ಅದೇ ಆ ಲೆಕ್ಕಕ್ಕೆ ನಾನು ಆಕೆ ನ್ಯಾಷನಲ್ ಸ್ಪೋಕ್ಸ್ ಪರ್ಸನ್ ಐಕ್ ಕಾಂಗ್ರೆಸ್ ರವಿಶಂಕರ್ ಇನ್ನೊಂದೇನು ಅಂದ್ರೆ ಸುಮಲತಾ ಪರವಾಗಿ ಡಿ ರವಿಶಂಕರ್ ಚುನಾವಣೆ ಮಾಡಿದ್ರು ಇದು ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಸೇರಿದ್ರು ಮಂಡ್ಯ ಲೋಕಸಭೆಗೆ ಸೇರಿದ್ರು ಮೈಸೂರು ಜಿಲ್ಲೆ ಇಲ್ಲಿ ಸುಮಲತಾ ಒಂದಷ್ಟು ಪ್ರಭಾವ ಅದು ರವಿಶಂಕರ್ ಕಡೆಗೆ ಈ ತರ ಲೆಕ್ಕಾಚಾರ ಅದಿನ್ನು ಏನ್ ಕ್ಲಾರಿಟಿ ಇಲ್ವಲ್ಲ ಸುಮಲತಾ ಬಿಜೆಪಿ ಸೇರ್ತಾರೆ ಅಂತಿರೋ ಕಾರಣ ಎಲ್ಲವೂ ಇದೆಯಾ ಬಿಜೆಪಿ ಸೇರ್ಕೊಂಡು ಹೋಗ್ಬಿಟ್ಟು ರವಿಶಂಕರ್ ಪರವಾಗಿ ಪ್ರಚಾರ ಮಾಡ್ತಾರೆ ಹೊಸ ಹೋಗ್ಬೇಕು ಸೊ ಇದೆಲ್ಲ ಇದೆ ಈ ಹಿನ್ನೆಲೆ ಸಾರಾ ಮಹೇಶ ಸದ್ಯಕ್ಕೆ ಸೇಫ್ ಆಗವರ ಮುನ್ನಡೆ ಸಾಸಿದ್ದಾರೆ ಸದ್ಯಕ್ಕೆ ಆಮೇಲೆ ಈ ಪಂಚರತ್ನ ಬರ್ತಾ ಇದೆ ಅಂತ ಕಾರಣ ಈವೆಂಟ್ಗಳು ಈವೆಂಟ್ ಗಳು ಮಾಡ್ಕೊಂಡೆಲ್ಲ ಜೋರಾಗಿಲ್ಲ ರೆಡಿ ಮಾಡ್ಕಂತವರು ಈಗಿಲ್ಲ ಇದೆ ಮೈಸೂರ್ ಗಿಗಿಲ್ಲ ಇಲ್ಲ ಮಂಡ್ಯ ಬಕ್ಷ್ಕೊಂಡೆ ನೀವು ಒಂದ್ಸಲಿ ಮೈಸೂರ್ लास्टು ಈ ಪಂಚರತ್ನ ಯಾತ್ರೆ ಶುರು ಮಾಡಿದ್ಮೇಲೆ ಕುಮಾರ್ ಅವ್ರ ಪ್ರೆಸೆನ್ಸ್ ಮತ್ತೆ ಅವೆಲ್ಲ ಡೆವಲಪ್ಮೆಂಟ್ ಗಳು ಇದೆಯಲ್ಲ ಅದು ಜೆಡಿಎಸ್ ಕೊನ್ ಸ್ವಲ್ಪ ಶಕ್ತಿ ತನ್ಕ ಈಗಲೇ ಕಾರ್ಯಕಲಾಪದ ಒಂದು ಎಲೆಕ್ಷನ್ ಉತ್ಸಾಹವನ್ನ ಬರ್ತಾ ಇದೆ ಪ್ರಚಾರ ಈಗಲೇ ಪ್ರಚಾರ ಆಗ್ತಾ ಇದೆ ಇಲ್ಲಿ ರವಿಶಂಕರ್ ಇಲ್ಲಿ ಕುರುಬಾ ವರ್ಸಸ್ ಒಕ್ಕಲಿಗ ಒಕ್ಕಲಿಗ ಒಂದ್ ಸ್ವಲ್ಪ ಅಲ್ಲಿ ಆ ಕಾನ್ಫ್ಲಿಕ್ಟ್ ಇಬ್ಬರ ನಡುವೆ ಗಲಾಟೆ ಕಾಣ್ತಾ ಇದ್ದಾರೆ ಅದು ಸ್ವಲ್ಪ ಸಮಸ್ಯೆ ಆಗ್ಬೋದು ಅಂತ ಅವೆಲ್ಲವೂ ಕೂಡ ಇದೆ ಸದ್ಯಕ್ಕೆ ಸಾರಾ ಮಹೇಶ್ ಅಲ್ಪದ್ರಲ್ಲಿ ಸ್ವಲ್ಪ ಮುನ್ನಡೆಲ್ಲ ಕಾಯ್ತಾ ಮುಂದಿನ ಕ್ಷೇತ್ರ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ಟರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಬೆಳೀತಾರೆ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಹಿಟ್ಟು ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ ಗಳಲ್ಲಿ ಜೀನಿ ಸರಿ ಇಟ್ಟು ಲಭ್ಯ ಅರ್ಧ ಕೆ ಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟ್ನಾಡು ಬಿರಿಯಾನಿ ರೈಸ್ ಮಸಾಲ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ